इल्लांद्रे ई जात्यातीत ಅನ್ನುವಂತದ್ದು ಏನಾರೆ ನಾವು ಓದಿವಂದ್ರೆ ಇವತ್ತು ನಮ್ಮ ವೇಣುಗೋಪಾಲ್ ಅಂತ ಅನೇಕ ಕಾರ್ಯಕರ್ತರು ಇವತ್ತು ಏನು ಹತ್ಯೆ ಆಗಿದೆ. ನಮ್ಮ ಮನೆ ವಿಧಾನಸಭೆಯಲ್ಲಿ ಮಾತಾಡಿದೆ, ಇಡೀ ಗಲಾಟೆ ಆಯಿತು ವಿಧಾನಸಭೆಯಲ್ಲಿ. ಯತ್ನಾಳ್ ಹಂಗೆ ನಮ್ಮ ಮಾತಾಡೋನೆ, ನಾ ಹಿಂಗೆ ಮಾತಾಡೋ, ನಾನು ಭೇಟಿ ಆದವರೆಲ್ಲ ನಮಗೆ ಎಲ್ಲ ಜನ ಅಭಿಮಾನಿಗಳು ಹೇಳ್ತಾರೆ, ಯತ್ನಾಳ್ರೆ ನಿಮ್ಮ ಸ್ಟೈಲ್ ಚೇಂಜ್ ಮಾಡಬೇಡ್ರಿ. ನಾನು ಎಂದೂ ಸ್ಟೈಲ್ ಚೇಂಜ್ ಮಾಡೋದೇ ಇಲ್ಲ. ಇನ್ನೇನಾಗೋದೈತೆ, 6 ಸಲ ಆರಿಸಿ ಬಂದೀನಿ, ಸೋಲಿಸಲಿಕ್ಕೂ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಯಾಕಿದೆ ಅಂದರೆ ಹಿಂದೂಗಳು ಒಂದಾಗಿದ್ದಕ್ಕೆ. ಅದಕ್ಕೆ ಬಂಧುಗಳೇ, ಹಿಂದೂಗಳು ಒಂದಾಗಬೇಕು. ಇದು ಯಾವುದೋ ಒಬ್ಬನೇ MLA ಮಾಡೋದಕ್ಕಲ್ಲ, ಈ ದೇಶ ಉಳಿಬೇಕು. ದೇಶ ಇವತ್ತು ಯಾಕೆ ಸುರಕ್ಷಿತ ಇದೆ, ಇವತ್ತು ಯಾಕೆ ನಮ್ಮ ಭಾರತೀಯ ಸೈನ್ಯ ಮುಕ್ತವಾಗಿ, ಇವತ್ತು ನಾವೆಲ್ಲ ಗಡಿಯಲ್ಲಿ ಹೋಗಿದ್ದೀವಿ, ನಾವು ಕಾಶ್ಮೀರ ಚಲೋ ಹೋಗಿದ್ದೀವಿ, ಹೇಳ್ತಿದ್ರು ಅಲ್ಲಿ ಸೈನಿಕರು, ಅವಾಗ ಆ ಸರ್ಕಾರ ಇತ್ತು. ನಮಗೇನು ಅಧಿಕಾರ ಇಲ್ಲರಿ, ಸುಮ್ಮ ಬಂದೂಕು AK-47 ಹಾಕ್ಕೊಂಡು ಅಡ್ಡಾಡೋದು ಅಟ್ಟೆ. ಅವ್ರು ಕಲ್ಲು ಹೋಗಿದ್ರು ಒಗ್ಸೋಬೇಕು. ಈಗ 1 ಹೊಡೆದ್ರೆ 10 ಹೊಡಿಯತ್ತ ಹೇಳ್ಯಾರಿ, ಅದಕ್ಕೇ ಕಾಶ್ಮೀರ ಶಾಂತ ಆಯಿತು. ಎಲ್ಲರೂ ಕಲ್ಲು ಬೀಳಕತ್ತವನ್ರಿ ಕಾಶ್ಮೀರ್ನಾಗ. ಅದಕ್ಕೆ ಬಂಧುಗಳೇ, ಇವತ್ತೇನು ನರಸಿಪುರದ ಶ್ರದ್ಧಾಂಜಲಿ ಸಭೆ ಏನಿದೆ, ನಾವು ಬರೀ ಅವರು ನಮ್ಮ ಸೂಲಿಬೈಲಿ ಅವ್ರು ಹೇಳ್ದಂಗೆ ನಾವು ಇವತ್ತು ಹೇಳ್ತೀವಿ ಹೋಗ್ತೀವಿ, ನಮ್ಮ ರಾಜಕಾರಣಕ್ಕೆ ನಾವು ಬೀಳ್ತೀವಿ, ಅವರು ಸಂಘಟನೆ ಅವ್ರು ಬೀಳ್ತಾರೆ. ಆದರೆ ಆ ತಾಯಿ ಹೆಣ್ಮಗಳು ಇಡೀ ಜೀವನವನ್ನೇ ಕಳಿಬೇಕು. ಒಂದು ಸಣ್ಣ ಮಗು, ಆ ಮಗುವಿಗೇನೂ ಗೊತ್ತಿಲ್ಲ, ತಂದೆಯದು ಏನಾಗಿದೆ ಅನ್ನೋ ಅಂತ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯೊಳಗೆ ಇಂಥ ಎಷ್ಟೋ ಕುಟುಂಬಗಳು ತ್ಯಾಗ ಮಾಡಿದ್ರಿಂದ, ಅವರ ಬಲಿದಾನದಿಂದ ನಾವು ಇವತ್ತೂ ಈ ಕೇಸರಿ ಹಾಕೊಂಡು ಅಡ್ಡಾಡಕ್ಕೆ ಸಾಧ್ಯ ಆಗಿದೆ. ಇಂಥವ್ರು ಯಾರೂ ಇರಲಿಲ್ಲ ಅಂದ್ರೆ ಹೆಂಗೈತೆ ಅಂದ್ರೆ ಪರಿಸ್ಥಿತಿ. ಕುಂಕುಮ ಹಚ್ಚೋಲಿಕ್ಕೂ ಅಂಜುತ್ತಿದ್ದರು, ಕೇಸರಿ ಹಾಕೋಲಿಕ್ಕೆ ಅಂಜುತ್ತಿದ್ದರು. ಈ ಪರಿಸ್ಥಿತಿ ನಮಗೆ ಇನ್ನೂ ಕೇಸರಿ ಹಾಕುವಂಥ ಅಧಿಕಾರ ಏನಾದರೂ ಸಿಕ್ಕಿದ್ರೆ ಇಂಥವ್ರ ಅವರ ಒಂದು ತ್ಯಾಗದಿಂದ, ಅವರ ಹೋರಾಟ ಸಂಘರ್ಷ, ಇದು ಏನು ಇಷ್ಟು ವರ್ಷದ ಸಾವಿರಾರು ವರ್ಷಗಳಿಂದ ಏನು ನಡೆದಿದೆ, ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ. ಇವತ್ತೇನು ಈ ಘಟನೆ ಆಗಿದೆ, ಇದು ನಾವು ಮೊನ್ನೆ ಹೋರಾಟ ಮಾಡಿದ್ವಿ ಅಲ್ಲಿ, ಇದನ್ನು ತನಿಖೆ ಆಗಬೇಕು. ತನಿಖೆ ಎಷ್ಟರ ಮಟ್ಟಿಗೆ ಆಗ್ತಿತ್ತು ಗೊತ್ತಿಲ್ಲ ಇವತ್ತಿನ ವ್ಯವಸ್ಥೆ ಒಳಗೆ. ಯಾಕಂದ್ರೆ ಅವ್ರಿಗೆ ಪೊಲೀಸರಿಗೆ ಪ್ರೆಷರ್ ಇರ್ತದೆ, ಯಾಕಂದ್ರೆ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ ಇರುವಂಥ ಈ ಒಂದು ಕ್ಷೇತ್ರಗಳು ಇಲ್ಲಿ ಇದನ್ನೆಲ್ಲ ಮೀರಿ ಯಾರೋ ಒಬ್ಬ ಅಧಿಕಾರಿ ಮನಸ್ಸು ಮಾಡಿದ್ರೆ ಅಂತಿಂಥವ್ರು ಜೈಲಿಗೆ ಹೋಗ್ಯಾರ ಇವು. ಅಂಥದನ್ನು ಜಿಲ್ಲಾ SP ಅವರು ಇದನ್ನು ಗಂಭೀರವಾಗಿ ತಗೋಬೇಕು. ಯಾರು ಆರೋಪಿಗಳಾದರೆ ಅವರನ್ನು ಕಠಿಣ ಶಿಕ್ಷೆ ಕೊಡುವಂತಹದಕ್ಕೆ ಎಲ್ಲ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕ್ರಮ ತಗೋಬೇಕು. ತಗೋದೇ ಇದ್ದರೆ ಮುಂದಿನ ದಿವಸಗಳಲ್ಲಿ ಈ ಗುಂಡಾಗಿರಿ ಮಾಡುವಂಥ ಈ ರೀತಿಯ ಒಂದು ಭಯದ ವಾತಾವರಣ, ಅಂದರೆ ಹಿಂದೂಗಳು ಯಾರೂ ಹೊರಗೆ ಬರಬಾರ್ದು, ಹಿಂದೂ ಪರವಾಗಿ ಯಾರೂ ಕೆಲಸ ಮಾಡಬಾರ್ದು ಅನ್ನೋಂಥ ಒಂದು ವಾತಾವರಣ ಏನಿದೆ, ಇದನ್ನು ತರುವಂತಹದ್ದನ್ನು ನೀವೇನು ಮಾಡ್ತಾಯಿದ್ದೀರಿ, ಯಾರು ಹಿಂದೆ ಇದರ ಹಿಂದೆ ಕುತಂತ್ರಗಳಿದ್ದೀರಿ, ಅದು ಸಾಧ್ಯ ಇಲ್ಲ. ಯಾರ್ದೋ ಒಬ್ಬರನ್ನ ಇದು ಮಾಡಿಬಿಟ್ರೆ ಇಡೀ ಸಮಾಜ ಸುಮ್ಕೊಂಡಿರೋದಿಲ್ಲ, ನಾವು ಸುಮ್ಕೊಂಡಿರೋದಿಲ್ಲ. ನಮ್ಮ ಏನು ಜವಾಬ್ದಾರಿ ಇದೆ ನಾವು ಮಾಡೇ ಮಾಡ್ತೀವಿ. ನಾವು ಯಾರ ಜೊತೆಗೂ ಕಾಂಪ್ರಮೈಸ್ ಆಗಿ, ನಾನಂತರೂ ಒಂದು ಮಾತು ಹೇಳ್ತೀನಿ, ನಾ ಅಡ್ಜಸ್ಟ್ಮೆಂಟ್ ರಾಜಕಾರಣ ಯಾರ ಜೋಡನೂ ಮಾಡೋದಿಲ್ಲ ಈ ರಾಜ್ಯದಲ್ಲಿ. ನ್ಯಾಯ ಅಂದರೆ ನ್ಯಾಯನೇ, ಅನ್ಯಾಯ ಅಂದರೆ ಅನ್ಯಾಯನೇ. ನಾವೆಲ್ಲ ರೀತಿಯ ಆ ಕುಟುಂಬ ಜೊತೆಗೆ ನಾವು ಇದೀವಿ. ನಾವು ಯಾವಾಗಲೂ ಚಕ್ರವರ್ತಿ ಸುಲಿಬೇಲೆ ಅವರು ಒಳ್ಳೆಯ ಕೆಲಸ, ಸಮಾಜಮುಖಿ ಕೆಲಸ. ಇವತ್ತು ನೋಡಿರಿ, ಯಾವುದೋ ಕೆರೆ, ಯಾವುದೋ ದೇವಸ್ಥಾನ ಜೀರ್ಣೋದ್ಧಾರ, ಎಷ್ಟೋ ಬಾವಿಗಳ ಎಷ್ಟೋ ವರ್ಷಗಳಿಂದ ಅದು ಅಲ್ಲಿ ಒಳಗೆ ಹೋದ್ರೆ ನರಕ ಯಾತನೆ, ಅಂಥ ಅದರಲ್ಲಿ ಇಳಿದು ಕೆಲಸ ಮಾಡುವಂಥದ್ದು. ಅವ್ರು ಏನು MP ಆಗಬೇಕತ್ತೈತೇನು, ಏನು MLA ಆಗ್ಲಿಕ್ಕೆ ಅವ್ರು ಮಾಡ್ಲಕತ್ತಾರೆ. ಕೆಲವೊಂದು ನೋಡ್ತೀವಿ ಫೇಸ್ಬುಕ್ನಾಗ ಕಳ್ಳ ನನ್ನ ಮಕ್ಕಳು ಕಮೆಂಟ್ ಮಾಡ್ತಿರ್ತಾರೆ, ಅವ್ರು ಯಾರಿಗೆ ಹುಟ್ಟಿರ್ತಾರೋ ಗೊತ್ತಿಲ್ಲ, ಮತ್ತೊಬ್ಬರ ಬಗ್ಗೆ ಕಮೆಂಟ್ ಮಾಡ್ತಾರೆ. ಅವ್ರದ್ದೇ ಗ್ಯಾರಂಟಿ ಇಲ್ಲ ಅವ್ರಿಗೆ ಹುಟ್ಟಿದ್ರು ಅನ್ನೋದು. ಚಕ್ರವರ್ತಿ ಸುಲಿಬೇಲೆ ಅವರು, ಅವ್ರು ಹಂಗೆ, ಅವ್ರ ಭಾಷಣ ಹಿಂಗೆ, ಅವರು ಯಾವ ರೋಡ್ ಬಂಗಾರ ರೋಡ್ ಮಾಡ್ತಿದ್ರು. ಬಂಗಾರ ರೋಡಲ್ಲಪ್ಪ, ಸುರಕ್ಷಿತವಾಗಿ ದೇಶನಾಗ ಇರಲಿಕ್ಕೆ ನಮೋ ಬ್ರಿಗೇಡ್ ಈ ಸಂಘಟನೆ ಕಟ್ಟಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತೇನಾದರೂ ಪ್ರಧಾನಮಂತ್ರಿ ಆಗೋದರಾಗ ಅವರದು ಒಂದು ಅಳಿಲಿ ಸೇವೆ ಈ ದೇಶದಲ್ಲಿ ಇದೆ ಅನ್ನೋಂತದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮನೇ ಒಬ್ಬ ಕೇಂದ್ರ ಮಂತ್ರಿ ಟೀಕೆ ಮಾಡಿದ್ರು ಅವರ ಬಗ್ಗೆ. ನಾನೇ ಬಿಜಾಪುರಿ ಎಂ ಪಿ ನಾನೇ ಇದ್ದಾಗ ನಾನೇ ಹೇಳಿದೆ, ಏ ನೀ ಹಂಗೆ ಎಂ ಪಿ ಆಗಿ ಅನ್ನೋದು ಗೊತ್ತದೋ ಅವ್ರ ಬಗ್ಗೆ ಏನು ಮಾತಾಡ್ತೀವಿ, ಸುಲಿಬೆಲ್ಲಿ ಅವ್ರ ಬಗ್ಗೆ ಮೊದಲು ನೀನು ನೋಡ್ಕೋ, ನೀ ಯಾರ್ಯಾರ ಜೋಡಿ ಅಡ್ಜಸ್ಟ್ ಆಗಿ ರಾಜಕಾರಣ ಮಾಡ್ತೀನೋ. ಅವತ್ತು ನನಗೆ ನೋಟಿಸ್ ಪಟ್ಟಿಸು ನನಗೆ ಮಾಮೂಲಿ ಕೊಟ್ಟೆ ಕೊಡ್ತಾರೆ, ಹಂಗೆ ಹಂಗೆ ತೊಗೋತೀನಿ, ಹಂಗೆ ಆಯ್ತು ನಡೀತೀನಿ. ಏನು ನೋಟಿಸ್ ಭಾಳ ಬರ್ದವ್ರಿ ಸುಲಿಬೆಲ್ಲವ್ರು, ಹಂಗೆ ನೀ ಹಂಗೆ ಮಾತಾಡಿ ಎಸ್ ಮಾತಾಡೀನಿ, ಹಿಂಗೆ ಮಾತಾಡಿ ಎಸ್ ಮಾತಾಡೀನಿ, ಹೊಂಟೀನಿ ಆರಿಸಿ ಬರ್ಲಾಕತ್ತೀನಿ ಮತ್ತು ಹೊಂಟೀನಿ. ಈಗೂ ನಡೆದಿರ್ತಾರೆ ಚರ್ಚೆ, ಯತ್ನಾಳ್ರನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು, ಯತ್ನಾಳ್ರಿಗೆ ಏನೂ ಆಡಳಿತ ಅನುಭವ ಇಲ್ಲ, ಯತ್ನಾಳ್ರಿಗೆ ಆರ್ಥಿಕ ಅನುಭವ ಇಲ್ಲ, ಯತ್ನಾಳ್ರು ಬರೀ ಹಿಂದುತ್ವ ಬಿಟ್ಟರೆ ಅವ್ರಿಗೆ ಮತ್ತೊಂದೇನು ಜ್ಞಾನ ಇಲ್ಲ. ಕೊಟ್ಟು ನೋಡಿರಿ ಜ್ಞಾನ ನಂದು ಹೆಂಗೈತೆ ಹೊರಗೆ ತೆಗಿತೀನಿ, ನನ್ನ ಧ್ಯಾನ ಇಟ್ಕೊಂಡಿರ್ತೇನೆ ಅಂತೇಳಿ ಜ್ಞಾನದ ಬಗ್ಗೆ ತೆಗಿತಾರೆ, ನಮ್ಮ ಬಗ್ಗೆನೂ ಬೈತಾರೆ. ಸುಲಿಬಿಲಿ ಯಾರು ಸಮಾಜನ ಒಳ್ಳೆ ಕೆಲಸನೇ ಮಾಡಬಾರ್ದ, ಎಲ್ಲರೂ ಕಿಸೆ ಕತ್ತರಿಸೋರೆ ಬರಬೇಕಾ? ಲೂಟಿ ಮಾಡೋದು, ಹಣ ಹೊಡೆಯೋದು, ಹತ್ತತ್ತು ಮನೆ ಕಟ್ಟೋದು. ನಾವು ರಾಜಕಾರಣ ನಾನು 30 ವರ್ಷ ಮಾಡೀನಿ, ನಾವೇನು ಹಿಂಗೆ ಮಾಡಲಿಲ್ಲ ಬಿಡ್ರಿ. ಈ ವ್ಯವಸ್ಥೆ ಒಳಗೆ ಈ ಹೊಂದಾಣಿಕೆ ಅನ್ನುವಂಥದ್ದೇನು ಶಬ್ದ ಇದೆ ರಾಜಕಾರಣದಾಗ, ಇದೊಂದು ದೊಡ್ಡ ಪಿಡುಗನೆ. ಈ ಹೊಂದಾಣಿಕೆಯಿಂದಲೇ ಅನೇಕ ಕಡೆ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಹೊಂದಾಣಿಕೆ ಅನ್ನುವಂಥದ್ದೇ ಶಬ್ದನೇ ಇವತ್ತು ಶಾಪ ಇತ್ತು ರಾಜಕಾರಣದಲ್ಲಿ ಅನ್ನುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ನಾವಂತರೂ ಎಲ್ಲರೂ ನಾವೇನದೀವಿ ಒಂದು ಹೊಸ ವ್ಯವಸ್ಥೆಯನ್ನು ಇವತ್ತೇನು ಸುಲಿಬೆಲ್ಲ ತರ್ತಾರೆ ಅವ್ರು ಹಿಂದಿರ್ತೀವಿ. ಈ ಸಂಘಟನೆಯಿಂದ ಇಡೀ ನಮ್ಮ ಎಲ್ಲರೂ ನಾವಿರೋಣ. ವೇಣುಗೋಪಾಲ್ ಅವರಿಗೆ ಅವ್ರ ಆತ್ಮಕ್ಕೆ, ಯಾಕಂದ್ರೆ ಒಂದು ಪವಿತ್ರವಾದಂಥ ಹನುಮಾನನ ಒಂದು ಸೇವಾ ಮಾಡೋದ್ರಾಗ ಪ್ರಾಣವನ್ನು ಕೊಟ್ಟಾರಂದರೆ ನಿಶ್ಚಿತವಾಗಿ ಅವ್ರಿಗೆ ಸ್ವರ್ಗ ಬಿಟ್ಟರೆ ಮತ್ತೊಂದು ಜಾಗ ಇಲ್ಲ. ಅಲ್ಲೇ ಅವ್ರಿಗೆ ಆ ಒಂದು ಹನುಮಾನ್ ಅನ್ನುವಂಥದ್ದು ಭಾಳ ಶಕ್ತಿ ಇದೆ. ಹನುಮಾನ್ ಚಾಲೀಸ ನಾನು ವಾರದಲ್ಲಿ 2 ಸಲ ಓದ್ತೀನಿ. ನಾ ರಾಜಕಾರಣದಾಗ ಪೂರ್ತಿ ಸೋತಿದ್ದೆ, ನಾ ಪೂರ್ತಿ ಮುಗೀತು. ಯತ್ನಾಳ ಯುಗಾಂತ್ಯ ಅಥವಾ ಟಿ ವಿಯವ್ರು ಹೊಡೆದ್ರು 2 ದಿವಸ. ನಾ ಹೊಳ್ಳಿ ಬಂದಿದ್ದು ಯಾವಾಗಪ್ಪ ಅಂದ್ರೆ, ನಾ ಒಂದು ಗೋಶಾಲೆ ಮಾಡಿದೆ, ಇವತ್ತು ಸಾವಿರಾರು ಆಕಳುಗಳನ್ನ ನಾ ಸಾಕೀನಿ. ನಾನು ಒಂದು ಮಾದರಿ ಯಾವ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಬರೀ ಮೆಡಿಕಲ್ ಕಾಲೇಜ್ ಮಾಡ್ಯಾರ ಇದು ರಾಜ್ಯದಾಗ, ಯಾರೂ ಗೋಶಾಲೆ ಮಾಡ್ಯಲ್ಲ. ಅದು ನಾವು ರಾಜಕಾರಣಿಯಾಗಿ 1,000 ಆಕಳ ಮೇಂಟೈನ್ ಮಾಡ್ತೇನೆ. ಬರೀ ನಾವು ಹೋಗಿ ನಿಂತರು ಎಲ್ಲ ಆಕಳು ಓಡಿ ಬರ್ತಾವೆ, ಹೆಂಗೆ ಯೋಗಿ ಆದಿತ್ಯನಾಥ್ ಹಂಗೂ ನಮ್ಮದು ಒಂದು ಗೋಶಾಲೆ ಐತೆ ಬಿಜಾಪುರ್ನಾಗ. ಅಲ್ಲಿಂದ ಹನುಮಾನ್ ಚಾಲೀಸ ನಾನು ಶನಿವಾರ ಮಂಗಳವಾರ ತಪ್ಪದೇ ಓದ್ತೀನಿ, ಒಂದೊಂದು ಸ್ಟೆಪ್ ಇಟ್ಕೋತಿ. MLC ಅದೇ, ಮತ್ತು MLA ಅದೇ, ಮತ್ತು ವಾಪಸ್ ರಾಜಕಾರಣದಾಗ ದಿನ ನಂದು ಸುದ್ದಿ ಇಲ್ಲಾರ್ದೇ ಟಿ ವಿಯವರಿಗೆ ಊಟ ಹೋಗೋದಿಲ್ಲ, ಅವ್ರ TRP ಹೆಚ್ಚಾಗೋದಿಲ್ಲ. ಯತ್ನಾಳು ಬೈದರೆ ಬೈಬೇಕು, ಯತ್ನಾಳು ಎಲ್ಲ ಸ್ಪರ್ಧೆದಾಗ ಇರ್ತಾನೆ, ಆದರೆ ಏನೂ ಆಗೋದಿಲ್ಲ. ಮುಖ್ಯಮಂತ್ರಿ ಬಂದ್ರೂ ನಂದು ಹೆಸರು ಇರ್ತದೆ, ವಿರೋಧ ಪಕ್ಷ ನಾಯಕರು ಬಂದರೂ ಇರ್ತದೆ, ಅದ್ರಿಗೆ ಏನೂ ಆಗೋದಿಲ್ಲ. ಅದು ಯತ್ನಾಳೇ ಇರ್ತಾನೆ. ಮತ್ತು ನಾಲಿಗೆ ಹರಿಬಿಟ್ಟೆ ಯತ್ನಾಳು ಅವು ಅಂತೂ ಕಾಮನ್ ಹೊಡೆದೇ ಹೊಡಿತಾರೆ. ಈ ಪೊಲೀಸರು ಒಂದು ವಿಡಿಯೋ ತಕ್ಕೊಳಕತ್ತಾರೆ, ಅಲ್ಲಿ ಮ್ಯಾಗೆಲ್ಲ ಗುಡಿ ಮ್ಯಾಗ ನಿಂತಿದ್ರು, ಎಲ್ಲ ಸಂಗ್ರಹ ಮಾಡಿ ಕಳಿಸ್ತಾರೆ. ಮ್ಯಾಗ ಕಳಿಸ್ಲಿ, ಇಂಥ ಎಷ್ಟೋ ವೀಡಿಯೋ ಅದ ನೋಡ್ಕೊತ ಕುಂಡ್ರಲ್ಯಾಕ ಅವರು. ಅದಕ್ಕೇನು ಅಂಜೋದಿಲ್ಲ, ನೀವು ಯಾರು ಅಂಜಬೇಡ್ರಿ. ಇವತ್ತಿನಿಂದ ಚಾಲು ಆಯ್ತು ನಮ್ಮದು ಹೊಸ ಯುದ್ಧ. ಹನುಮಾನ ಪವಿತ್ರವಾದಂಥ ಕ್ಷೇತ್ರದಿಂದ ಹೊಸ ಹನುಮಾನು ಹುಟ್ಟಿದ್ದೇ ಕರ್ನಾಟಕದ ಹಂಪಿಯಲ್ಲಿ. ರಾಮ ಅಯೋಧ್ಯದಲ್ಲಿ ಹುಟ್ಟಿದ್ರೆ ಹನುಮಾನ್ ಎಲ್ಲಿ ಹುಟ್ಟಾರೆ? ಇವತ್ತು ನರಸಿಪುರ್ ಅಂದರೆ ಇದು ಪವಿತ್ರವಾದಂಥ 2 ನದಿಗಳ ಸಂಗಮ ಎಲ್ರಿ, ಅದಕ್ಕೆ 3, ಹಾಂ, ಕೂಡಲ ಸಂಗಮ. ನಮ್ಮ ಕಡೆ ಕೂಡಲ ಸಂಗಮ ಐತಿ, ತ್ರಿವೇಣಿ ಸಂಗಮ ನರಸಿಪುರ್. ತ್ರಿವೇಣಿ ಸಂಗಮದ ಪವಿತ್ರ ನದಿಯಲ್ಲಿ ತಳ್ಕೊ ಇವತ್ತೇನೋ ಪ್ರತಿಜ್ಞೆ ಮಾಡಿವಂದ್ರೆ, ಇದು 1 ವರ್ಷನಾಗ ಇವ್ರು ಯಾರು ಅದರಲ್ಲೇ ಎಲ್ಲರೂ ಮನೆಗೆ ಹೋಗ್ತಾರೆ. ಮತ್ತೊಮ್ಮೆ ರಾಮರಾಜ್ಯ ಕರ್ನಾಟಕ ಬರ್ತದೆ ಅನ್ನೋಂಥ ಮಾತೇಳಿ ನಾನು ಮಾತು ಮುಗಿಸ್ತೇನೆ. ಜಯ ಹಿಂದ್.